ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನೋ ಕ್ರಿಯೇಷನ್ಸ್. ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮನೆ ವರಲಕ್ಷ್ಮಿ ಹಬ್ಬ ಯಾವ ಥರ ಇತ್ತು, ಏನೇನು ಡೆಕೋರೇಟ್ ಮಾಡಿದ್ವಿ, ಯಾವ ಥರ ಇತ್ತು ಡೇ, ಹೋಲ್ ಡೇ ಯಾವ ಥರ ಇತ್ತು ಅಂತ ನಾನು ಈ ವ್ಲಾಗಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಬಿಫೋರ್ ಡೇ ಅಂದರೆ ಫ್ರೈಡೇ ಬಿಫೋರ್ ಥರ್ಸ್ಡೇನೇ ನಾವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೋಡ್ಬೋದು ನೀವು. ಸೊ ಇದನ್ನು ಜಸ್ಟ್ ಫ್ಲವರ್ ಡೆಕೋರೇಷನ್ ಮಾತ್ರ ಮಾಡ್ತಾ ಇದ್ದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರ್ ಡೆಕೋರೇಷನ್ ಇದೆಲ್ಲ ಅಂತ. ಸೊ ನಾನು ಲಕ್ಷ್ಮಿನೇ ನೋಡ್ಕೊ ಬಂದು ನಿಮಗೆ ಒಂದು ಗ್ಲಿಮ್ಸ್ನ ಹಾಕಿರ್ತೀನಿ. ಮಾರ್ನಿಂಗ್ 4:00 ಎದ್ದು ಅತ್ತೆ ಎಲ್ಲ ಪೂಜೆ ಮಾಡಿದರು. ಸೊ ನಾನು ಮಾರ್ನಿಂಗ್ ಆಮೇಲೆ 6:00 ಎದ್ದು ನೀಟಾಗೆಲ್ಲ ಫ್ರೆಶ್ನಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗೋಕ್ಕೆ ಹೊರಟೆ. ಬಿಕಾಸ್ ಈವ್ನಿಂಗ್ ತನಕ ನಾವು ಬೆಳಗ್ಗೆ ರೆಡಿ ಆಗಿಬಿಟ್ರೆ ಫ್ರೆಶ್ ಆಗಿ ಲುಕ್ ಇರಲ್ಲ ಅಂಥೇಳಿ, ಈವ್ನಿಂಗ್ ಮೇಲೆ ಐ ಮೀನ್ ಆಫ್ಟರ್ನೂನ್ ಮೇಲೆ ರೆಡಿ ಆಗೋಣ ಅಂಥೇಳಿ ರೆಡಿ ಆಗೋಕ್ಕೆ ಹೊರಟೆ. ನಾವು ರೆಡಿಯಾಗಿ ಇದಾದಮೇಲೆ ನಾನು ನಿಜವಾಗ್ಲು ವೆರಿ ಸಿಂಪಲಾಗಿ ರೆಡಿ ಆದೆ. ಬಿಕಾಸ್ ಈಗ ಸಮ್ಮರ್ ಥರನೇ ಅಷ್ಟು ಶೆಕೆ ಆಗ್ತಾ ಇದೆ, ಏನೂ ಅಪ್ಲೈ ಮಾಡಿರಲಿಲ್ಲ ನಾನು. ಜಸ್ಟ್ ಒಂದು ಸನ್ಸ್ಕ್ರೀನ್ ಹಾಕ್ಬಿಟ್ಟು ಬಿಂದಿ ಲಿಪ್ಸ್ಟಿಕ್ ಹಾಕಿ ನೀಟಾಗಿ ರೆಡಿ ಆದೆ ಫೆಸ್ಟಿವಲ್ ಲುಕ್ ತಾನೇ. ನಾನು ಸಿಂಪಲಾಗಿ ನಾರ್ಮಲ್ ಕುರ್ತಾ ವೇರ್ ಮಾಡಿದ್ದೆ ಅಷ್ಟೇ, ನೋಡ್ಬೋದು ನೀವು ವೆರಿ ಸಿಂಪಲ್ ಕುರ್ತಾ. ಬಿಕಾಸ್ ನಂಗೆ ಯಾವ ಡ್ರೆಸ್ಸು ಫಿಟ್ ಆಗ್ತಾ ಇರಲಿಲ್ಲ, ಹಾಗಾಗಿ ನಾರ್ಮಲಾಗಿ ಈ ಒಂದು ಕುರ್ತಾನ ವೇರ್ ಮಾಡಿ ರೆಡಿ ಆಗ್ತಾಯಿದ್ದೆ ಹಂಗೆ. ನಾನು ನಾವಿಲ್ಲಿ ಮುಗಿಸ್ಕೊಂಡು ಎವ್ರಿ ಇಯರ್ ನಾನು ಅಮ್ಮ ಮನೆಗೆ ಹೋಗ್ತೀನಿ ಅಂದರೆ ಪೂಜಕ್ಕೆ ಅಲ್ಲಿ ಅರ್ಶನಮ್ಮ ತೊಗೊಬರೋಕ್ಕೆ ಎವ್ರಿ ಇಯರ್ ಹೋಗ್ತೀನಿ. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೆ. ಸೊ ನೋಡ್ಬೋದು ನಾನು ವೆರಿ ಸಿಂಪಲ್ಲಾಗಿ ಆಕ್ಸೆಸರೀಸ್ನ ಹಾಕ್ಕೊಂಡು ಮಿನಿಮಲ್ಲಾಗಿ ರೆಡಿ ಆಗಿದ್ದೀನಿ. ಸೊ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇತ್ತು ಆವತ್ತು ಮಾತ್ರ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್, ಇವತ್ತು ನಾನೊಂದು ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬ. ಸೊ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ, ನಾರ್ಮಲ್ ಒಂದು ನಾರ್ಮಲ್ ಪ್ಲೇನ್ ಕುರ್ತಾ ಟಾಪ್ ಹಾಕಿದ್ದೀನಿ. ಬಿಕಾಸ್ ಹೊಸ್ದಾಗಿ ಪರ್ಚೇಸ್ ಮಾಡಿ ಹಾಕಿರೋದಿತ್ತು, ಬಿಕಾಸ್ ಯಾವುದು ಫಿಟ್ ಆಗಲ್ಲ, ಹಂಗಾಗಿ ಇದನ್ನ ಒಂದು ಕುರ್ತಾ ಟಾಪ್ ಹಾಕಿದ್ದೀನಿ. ಸೊ ಇವಾಗ ರೆಡಿ ಆಗಿದ್ದಾಯ್ತು, ಪೂಜೆ ಎಲ್ಲ ಮುಗೀತು ಮಾರ್ನಿಂಗೆ. ಸೊ ಇವಾಗ ರೆಡಿ ಆಗಿದ್ದಾಯ್ತು, ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಮನೇಲೆಲ್ಲ ಲಕ್ಷ್ಮೀದೆಲ್ಲ ಪೂಜೆ ಆಯ್ತು, ಅಮ್ಮ ಮನೆಗೆ ಕುಂಕುಮ ತಗೊಳಕ್ಕೆ ಅಂತ ಹೋಗ್ತಿದ್ರಿ. ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಎಸ್, ಬನ್ನಿ ನೋಡೋಣ ಯಾವ ಇವತ್ತು ಡೇ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಮನೇಲೆಲ್ಲ ಆಲ್ರೆಡಿ ಪೂಜೆ ಮುಗಿದಿತ್ತು, ಸುಮ್ಮನೆ ಹಾಗೆಯೇ ಒಂದು ಗ್ಲಿಮ್ಸ್ ತೊಗೊಂಡೆ. ಸೊ ಮನೇಲೆಲ್ಲ ಪೂಜೆ ಮುಗಿಸಿ ಅದು ನೋಡಿ ಲಕ್ಷ್ಮಿ ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ಅದನ್ನೆಲ್ಲ ಮನೇಲೆಲ್ಲ ಮುಗಿಸಿ ನಾವು ನೆಕ್ಸ್ಟ್ ನಾನು ಆಗಲೇ ಹೇಳಿದಾಗೆ ಆನೇಕಲ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಹಾಗೆ ಆನೇಕಲ್ಗೆ ಒಟ್ಟು ಇಯರ್ ಆಲ್ಮೋಸ್ಟ್ 4 ಇಯರ್ಸ್ ಆಯ್ತಲ್ವ ಮ್ಯಾರೇಜ್ ಆಗಿ. ಸೊ ನಾವು ಅಮ್ಮನೂ ಮಾಡ್ತಾರೆ, ಅತ್ತೆಯನ್ನೂ ಇಲ್ಲೂ ಮಾಡ್ತೀವಿ, ಎರಡು ಸೈಡು ಹಬ್ಬ ಮಾಡ್ತೀವಿ. ಸೊ ನಾನು ಅಲ್ಲೂ ಹೋಗ್ಬರ್ತೀನಿ ಹಂಗೇ. ಸೊ ಗೈಸ್, ಇವಾಗ ನಾವು ಮಮ್ಮಿ ಮನೆಗೆ ಬಂದಿದ್ದೀವಿ ಪೂಜೆಗೆ. ಸೊ ಅಷ್ಟ ಫುಲ್ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾಳೆ, ತೋರಿಸಿನಿ ಯಾವ ಥರ ಡೆಕೋರೇಟ್ ಮಾಡಿದ್ದಾಳೆ ಅಂತ ಬನ್ನಿ ದೇವ್ರನ್ನ ನೋಡಿ ನೋಡಿ ಹಂಗೆ ತೋರಿಸೋಣ. ಸೊ ಇವಾಗ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡೋದನ್ನೆಲ್ಲ ತೋರಿಸ್ತೀನಿ, ಬನ್ನಿ ನೋಡೋಣ. ಹಾಗೆ ಮಧ್ಯಾಹ್ನ ಊಟ ಅಲ್ಲೇ ಅಮ್ಮ ಮನೇಲಿ ಮಾಡಿದ್ರಿ.
ಸೊ ನನಗಂತೂ ಹೋಳಿಗೆ ಆದಮೇಲೆ ಹೋಳಿಗೆ ರಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೀಗೆ ಎಲ್ಲ ನಂಗೆ ಫಸ್ಟಿಂದನೂ ಚೆಸ್ ವೆಜ್ ಅಂದರೆ ಇಷ್ಟ ಅಂತ ಹೇಳ್ತಾ ಇರ್ತೀನಲ್ಲ, ಹಾಗೆಯೇ ನಂಗೆ ಫಸ್ಟಿಂದನೂ ಇಷ್ಟನೇ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಅಮ್ಮ ಮನೆಗೆ ಹೋಗಿ ಹಿಂಗೆ ಬಂದ್ವಿ. ನಮ್ಮ ಮನೆ ಲಕ್ಷ್ಮಿ ನೋಡಿ, ಪುಟ್ಟ ಲಕ್ಷ್ಮಿ ಅಲ್ಲಿದೆ. ಇವಾಗ ಎಲ್ಲರೂ ಬಂದಿದ್ದರು ಅರ್ಶಿನ ಕುಂಕುಮಕ್ಕೆ, ಎಲ್ಲರೂ ಬಂದು ಹೋದ್ರು ಇವಾಗ ತಾನೇ. ಸೊ ಅತ್ತೆನೂ ಬೇರೆಯವ್ರ ಮನೆಗೆ ಹೋಗಿದ್ದಾರೆ ಅರ್ಶಿನ ಅಮ್ಮ ತಗೋಬರೋಕ್ಕೆ. ಸೊ ನನಗಂತೂ ಫುಲ್ ಬೋರ್ ಆಗ್ತಾಯಿತ್ತು, ಹಂಗೆ ಕುತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಯೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಲಕ್ಷ್ಮಿ ಹಬ್ಬನ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಡಿ. ನಮ್ಮ ಮನೇಲಿ ಈ ಸತಿ ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ, ಬಿಕಾಸ್ ನೆಕ್ಸ್ಟ್ ವೀಕ್ ಬೇರೆ ಸ್ವಲ್ಪ ಬೇರೆ ಪ್ರೋಗ್ರಾಮ್ ಇದೆ ಅನ್ನೋ ಒಂದು ಕಾರಣಕ್ಕೆ. ಏನು ಅಂತ ಹೇಳ್ತೀನಿ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ. ಸೊ ಹಂಗಾಗಿ ಸ್ವಲ್ಪ ಸಿಂಪಲಾಗೇ ಮಾಡಿದ್ವಿ ಈ ಸತಿ, ಆದರೂ ಸಿಂಪಲಾಗಿ ಏನೋ ಒಂದು ಮಾಡಿದ್ದೀವಿ. ಸೊ ಈ ಥರ. ಸೊ ಮನು ಮಾವ ಎಲ್ಲ ಊಟ ಮಾಡಿಕೊಂಡು ಅಮ್ಮ ಮನೇಲೇ ಊಟ ಮಾಡ್ಕೊಂಡು ಬಂದ್ವಿ ನಾವು. ಸೊ ಮನು ಊಟ ಮಾಡಿಕೊಂಡು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದರು. ಅತ್ತೆನೂ ಇಲ್ಲೇ ರಿಲೇಟಿವ್ಸ್ ಮನೇಲೆಲ್ಲ ಅರ್ಶಿನಮ್ಮ ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ನನ್ನನ್ನು ಕರೆದಿದ್ದಾರೆ, ನಾನು ಹೋಗಬೇಕು ಒಂದು ಸ್ವಲ್ಪ. ನಮ್ಮ ನಮ್ಮ ಇಲ್ಲಿ ಯಾರ್ಯಾರು ಗೊತ್ತಿದ್ದಾರೋ ಪರಿಚಯ ಇದ್ದಾರೋ ಅವ್ರ ಮನೆಗೆ ಒಂದು 2-3 ಮೆಂಬರ್ಸ್ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಸುಮ್ಮನೆ ಕುತ್ಕೊಂಡು ಬೋರ್ ಆಗ್ತಾಯಿತ್ತು, ಏನು ಮಾಡೋದು ಅಂತ ಗೊತ್ತಾಗ್ತಾರೆ. ಹೆಂಗೂ ಬ್ಲಾಗ್ ಮಾಡ್ತಾಯಿದ್ದಾರಲ್ಲ, ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಬ್ಲಾಗ್ ನನಗೆ ಕ್ಲಿಕ್ ಆನ್ ಮಾಡಿಕೊಂಡೆ. ಸೊ ನಮಗೆ ಲಕ್ಷ್ಮೀ ಹಬ್ಬ ಅಂತಂದರೆ ಎಲ್ಲರೂ ಅಷ್ಟೆ, ಹೆಣ್ಮಕ್ಳಿಗೆ ಎಲ್ರಿಗೂ ಲಕ್ಷ್ಮೀ ಹಬ್ಬ ಅಂತಂದರೆ ಏನೋ ಒಂದು ಖುಷಿ, ಏನೋ ಒಂದು ಸಂಭ್ರಮ. ಬಟ್ ಅದರಲ್ಲೂ ನನಗೆ ಈ ಸತಿ ಲಕ್ಷ್ಮೀ ಹಬ್ಬ ಅಂತೂ ತುಂಬ ಸ್ಪೆಷಲ್. ನೆಕ್ಸ್ಟ್ ಸತಿ ಲಕ್ಷ್ಮೀ ಹಬ್ಬ ಅಷ್ಟಲ್ಲಿ ಮನೇಲಿ ಒಂದು ಪುಟಾಣಿ ಅಥವಾ ಲಕ್ಷ್ಮಿ ಇರುತ್ತೋ ಇಲ್ಲ ಒಂದು ಗಣೇಶ ಇರುತ್ತೋ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸತಿ ಈ ಬ್ಲಾಗ್ ನೆಕ್ಸ್ಟ್ ನೋಡೋಷ್ಟರಲ್ಲಿ, ಐ ಮೀನ್ ನೆಕ್ಸ್ಟ್ ಸತಿ ನಾನು ನೆಕ್ಸ್ಟ್ ಹಬ್ಬ ಮಾಡಿ ನೋಡೋಷ್ಟರಲ್ಲಿ ಒಂದು ಪುಟಾಣಿ ಪಾಪು ಇರುತ್ತೆ. ಸೊ ನೋಡಬೇಕು ಅಷ್ಟರಲ್ಲಿ ಏನು ಯಾವ ಥರ ಅಂತ. ಸೊ ಇವಾಗ ಈ ಸತಿ ಹಬ್ಬ ಬಂದು ಇಲ್ಲಿ ಹೊಟ್ಟೆ ಒಳಗಡೆ ಇದೆ. ಸೊ ನೆಕ್ಸ್ಟ್ ಇಯರ್ ನಾವು ಹಬ್ಬ ಮಾಡೋಷ್ಟರಲ್ಲಿ ಇಲ್ಲ ಲಕ್ಷ್ಮಿ ಇರುತ್ತೋ ಇಲ್ಲ ಪುಟ್ಟ ಗಣೇಶ ಇರುತ್ತೋ ಗೊತ್ತಿಲ್ಲ ನಂಗೂನು. ಸೊ ನೆಕ್ಸ್ಟ್ ಇವಾಗ ಲಕ್ಷ್ಮೀ ಹಬ್ಬ, ಇವಾಗ ಬಂದು ಲಕ್ಷ್ಮೀ ಹಬ್ಬ ಗೈಸ್, ನೆಕ್ಸ್ಟ್ ಬಂದು ಗಣೇಶ ಹಬ್ಬ. ಎರಡರಲ್ಲಿ ಯಾವುದು ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಒಬ್ಬೊಬ್ಬರು ಹೇಳ್ತಾರಲ್ಲ ನಿನಗೆ ಇದೇ ಪಪ್ಪು ಆಗುತ್ತೆ, ನಿಮ್ಗೆ ಇದೇ ಪಪ್ಪು ಆಗುತ್ತೆ, ಅವ್ರ ಫೇಸ್ ಚೇಂಜಸ್ ಎಲ್ಲ ನೋಡ್ಬಿಟ್ಟು ಹೇಳ್ತಾರಲ್ಲ. ಸೊ ಹಂಗಾಗಿ ನೀವು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನನಗೆ ಬಾಯ್ ಆ ಗರ್ಲ್ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ಯಾವುದಾಗುತ್ತೆ ಅಂತ ನೋಡೋಣ. ನಾನು ಈಗಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದು ಪಾಪು ಆಗುತ್ತೆ ಅಂತೇಳಿ. ಸೊ ಹಾಗೆ ನಿಮ್ಮ ಮನೇಲೆಲ್ಲ ಏನೇನು ಊಟ ಮಾಡಿದ್ರಿ? ನಮ್ಮ ಮನೇಲಿ ಬಂದು ಹೋಳಿಗೆ ಮತ್ತು ಹೋಳಿಗೆ ರಸ ಪುಳಿಯೋಗರೆ ಅಷ್ಟೇ ಇಷ್ಟು ಮಾಡಿದ್ದಾರೆ. ಬಿಕಾಸ್ ಈ ಬಜ್ಜಿ ಬೋಂಡ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಮ್ಮ ಅತ್ತೆಗೆ ಹೋಟ್ಲಲ್ಲಿ ಡೈಲಿ ಮಾಡಿ 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 ಅದೊಂಥರ ಹಿಂಸೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಯಾರೂ ಅಷ್ಟೊಂದು ಇಷ್ಟಪಡಲ್ಲ, ಮನುವಿಗೆ ಫೇವ್ರೇಟು ಅದೆಲ್ಲ ಬಿಟ್ಟರೆ ಯಾರೂ ನಾವು ಇಷ್ಟಪಡಲ್ಲ. ಹಂಗಾಗಿ ಸ್ವಲ್ಪ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾರ್ಮಲ್ ಹೋಳಿಗೆ ಊಟನೇ ಮಾಡಿದ್ದೀವಿ, ಮಧ್ಯಾಹ್ನದ ಊಟ ಆಯಿತು. ನೈಟಿಗೆ ಏನೋ ಕಳ್ಳೆ ಗೊಜ್ಜು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮತ್ತೆ ಕಳ್ಳೆ ಗೊಜ್ಜು ಸಖತ್ತಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ಸೊ ನೋಡೋಣ ರೆಸಿಪಿ ನೆಕ್ಸ್ಟ್ ವೀಡಿಯೋಸಲ್ಲಿ ಆದರೆ ಅಪ್ಲೋಡ್ ಮಾಡ್ತೀನಿ. ಸೊ ಕೂಟ್ ಅಂತ ಅಂತಾರೆ, ಕಳ್ಳೆ ಕೂಟ್ ಅಂತ ಅಂತಾರೆ. ಸೊ ಅದನ್ನು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ ರೆಸಿಪಿ. ನೈಟ್ಗೆ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ನಿನ್ನೆ ಅಂತೂ ನಾವು ಇದೆಲ್ಲ ಮಾಡೋಷ್ಟರಲ್ಲಿ ಸಿಕ್ಕಾಬಿಟ್ಟು ಟೈರ್ಡ್ ಅನಿಸ್ಬಿಡ್ತು. ಅದೆಲ್ಲ ಮಾಡಿ ಮುಗಿಸಿ ಮಲಗೋಷ್ಟರಲ್ಲಿ ಒಂದು 11:30 ಆಗಿತ್ತು ಅಷ್ಟೇ, ಅಷ್ಟು ಅದೆಲ್ಲ ಮುಗಿಸ್ಬಿಟ್ವಿ. ಸೊ ಎಲ್ಲ ಮಾಡೋಷ್ಟರಲ್ಲಿ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು. ಅದೇ ಹೇಳ್ತಾಯಿದ್ರು ಇವಾಗೆಲ್ಲರೂ ನಮ್ಮ ರಿಲೇಟಿವ್ಸ್ ಬಂದಿದ್ದರು. ಈ ಸತಿ ಎಲ್ಲ ಇಲ್ಲಿ ರಂಗೋಲಿ ಎಲ್ಲ ನೋಡಿ, ಇಲ್ಲಿ ಅಲ್ಲಿ ರಂಗೋಲಿ ಈ ಥರ ಎಲ್ಲ ಜೋಡಿಸಿದ್ದೀನಲ್ವಾ. ಸೊ ಅದನ್ನೆಲ್ಲ ನೀನು ನೆಕ್ಸ್ಟ್ ಐತಮೆಲ್ಲ ಈ ಥರ ಜೋಡ್ಸೋಕ್ಕಾಗಲ್ಲ, ಪಾಪು ಇರುತ್ತೆ ಎಲ್ಲ ಅರಳ್ತಾ ಇರುತ್ತೆ ನೆಕ್ಸ್ಟ್ ಸತಿಗೆ ಎಲ್ಲ ಅಂತ ಹೇಳ್ತಾಯಿದ್ರು. ಸೊ ನೋಡೋಣ, ಅದು ತುಂಟ ತರಲೆ ಪಾಪು ಆಗಿದ್ದರೆ ಆ ಥರ ಎಲ್ಲ ಮಾಡುತ್ತೆ, ರೀಸೆಂಟಾಗಿದ್ದರೆ ಅದೆಲ್ಲ ಸೈಲೆಂಟಾಗಿರುತ್ತೆ, ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಎಸ್, ಇವಾಗ ಇನ್ನೂ ನೆಕ್ಸ್ಟ್ ಏನೇನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಬನ್ನಿ ನೋಡಿ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ನಾವು ಒಂದೇ ದಿವಸ ಇಡೋದು, ಫ್ರೈಡೇ ಟು ಸ್ಯಾಟರ್ಡೇ ತೆಗೆದು ಬಿಡ್ತೀವಿ. ಸೊ ಅದಾದಮೇಲೆ ನಾನು ಆರತಿ ಮಾಡಿ, ಅತ್ತೆನೂ ಆರತಿ ಮಾಡಿ, ಎಲ್ಲನೂ ಕೆಂಪು ನೀರು ಆರತಿ ಮಾಡ್ತಾರೆ ಅತ್ತೆನ ಮತ್ತೆ, ಬಿಕಾಸ್ ಯಾವುದೇ ದೇವಿಗೆ ದೃಷ್ಟಿ ಆಗದೆ ಇರಲಿ ಅಂತೇಳಿ. ಸೊ ಅದಾದಮೇಲೆ ನಾವು ಅವಾಗಲೇ ಟೈಮ್ ಒಳ್ಳೆ ಟೈಮ ನೋಡಿಕೊಂಡು ಎಲ್ಲ ತೆಗೆದು ಬಿಟ್ಟಿವಿ. ಈ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು, ತುಂಬಾ ಒಂದು ಮೆಮೊರೇಬಲ್ ಹಬ್ಬ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.